ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಓಂ ಸ್ಕೂಲಿನಿಂದ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ನೆರವು. ಚಳಚಣ ಪಟ್ಟಣದ ಓಂ ಸ್ಕೂಲ್ ವತಿಯಿಂದ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ನೆರವಿನ ಹಸ್ತ ನೀಡಲಾಯಿತು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಿನನಿತ್ಯ ಬಳಕೆ ವಸ್ತುಗಳನ್ನು ಸಂತ್ರಸ್ತರಿಗೆ ನೀಡಿದ್ದಾರೆ. 300 ಬಿಳಿಜೋಳದ ರೊಟ್ಟಿ, 10 ಕ್ವಿಂಟಲ್ ಅಕ್ಕಿ, 2 ಚೀಲ ಅವಲಕ್ಕಿ, ಬಿಸ್ಕಟ್ 2 ಬಾಕ್ಸ್ ಹಾಗೂ ದಿನಕ್ಕೆ ಬಳಕೆಯಾಗುವ ವಸ್ತುಗಳು, ಬಟ್ಟೆಗಳು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾತರಳ ಗ್ರಾಮಕ್ಕೆ ವಿತರಣೆ ಮಾಡಲಾಯಿತು. ಇದು ಚಡಚಣದಿಂದ ಹಸನ್ ಮಕಾಂದರ್ ಅವರ ವರದಿ. ಅವಲಕ್ಕಿ ಒಂದು 2-3 ಪ್ಯಾಕ್, ಉಪ್ಪಿನಕಾಯಿ, ಹಿಂಡಿ ಮತ್ತು ಬಿಸ್ಕಿಟ್ ಒಂದು 5-6 ಬಾಕ್ಸ್ ಅವ್ರೆ, ಮತ್ತು ಸಕ್ಕರೆ, ರವೆ ಮತ್ತು ದಿನನಿತ್ಯಕ್ಕೆ ಬೇಕಾಗುವ ಎಲ್ಲ ವಸ್ತುಗಳು ಇಲ್ಲವು. ಬಳಕೆ ವಸ್ತುಗಳು ಅರಿಬಿಗಳು ಅವ್ರೆ, ಯಾವೆಲ್ಲ ಒಂದು 10 ಡಜನ್ ಅವ್ರೆ. ಎಲ್ಲ ನಮ್ಗೆ ಏನು ದಿನನಿತ್ಯಕ್ಕೆ ಬಳಕೆ ಮಾಡುವಂಥ ವಸ್ತುಗಳು ಎಲ್ಲ ನಾವು ನಮ್ಮ ಸೋದರಿ ಸೋದರಿಗೆ ಕೊಡಕ್ಕೆ ನಮ್ಮ ಶಾಲೆ ವತಿಯಿಂದ ಹೊಂಟಿವಿ. ನಿಮ್ಮ ಶಾಲೆ ವತಿಯಿಂದ? ಹಾಂ. ಮತ್ತು ಈ ಎಲ್ಲ ಸಹಕಾರ ಮಾಡಿದಂಥ ನಮ್ಮ ಪಾಲಕರು ಮತ್ತು ನಮ್ಮ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ. ನಿರಾಶ್ರಿತರಾಗಿದ್ದೇವೆ. ಇಂಥ ಅನೇಕ ಜನ ನಿರಾಶ್ರಿತರಾಗಿ ಬೀದಿಗೆ ಬಂದು ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಇದನ್ನು ಕಂಡು ಅನೇಕ ಜನರು ನಮ್ಮಂಥ ಅನೇಕ ಗ್ರಾಮಗಳಿಗೆ ಬಂದು ತಮ್ಮದೇ ಆದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಸೇವೆಯನ್ನು ಚಡಚಣದ ಓಂ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಚಡಚಣದವರು, ಆ ಶಿಕ್ಷಕ ಬಳಗ, ಆ ವಿದ್ಯಾರ್ಥಿ ಬಳಗ, ಆ ಶಾಲೆಯ ಒಂದು ಆಡಳಿತ ಮಂಡಳ, ಆ ಶಾಲೆಯ ಚೇರ್ಮನ್ ಆದಂಥ ಶ್ರೀಯುತ SS ಅವಿನಾಶ್ ಸರ್ ಅವರು, ಈ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಯುತ SS ಜಯಂತಿ ಮುಖ್ಯೋಪಾಧ್ಯಾಯರು, ಇವರೆಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ದೂರಿನಿಂದ ಚಡಚಣದಿಂದ ಬಂದು ನಮ್ಮ ಒಂದು ನೋವಿಗೆ ವಂದನಾ ಮಾಡಿ ನಮ್ಮ ನೋವಿನಲ್ಲಿ ಅವರೂ ಭಾಗಿಯಾಗಿ ನಮಗೆ ಇವತ್ತಿನಿಂದ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಈ ಸಹಾಯ ಸಹಕಾರ ಮಾಡುವ ಗುಣ ಇನ್ನಷ್ಟು ಅವ್ರಿಗೆ ಆ ದೇವರು ದಯಪಾಲಿಸಲಿ, ಅವರ ಸೇವೆ ಇನ್ನಷ್ಟು ನಾಡಿನಾದ್ಯಂತ ಬೆಳೀಲಿ, ಇದೇ ರೀತಿಯಾಗಿ ಅವರಿಗೆ ದೇವರು ಆಶೀರ್ವಾದ ಮಾಡಲಿ. ಇವತ್ತಿನ ದಿವಸ ನಮ್ಮ ಶಾಲೆ, ನಮ್ಮ ಒಂದು ಈ ಗಂಜಿ ಕೇಂದ್ರಕ್ಕೆ ಬಂದು ನಮ್ಮೆಲ್ಲರಿಗೂ ಸಹಾಯ ಮಾಡಿದಂಥ ಅವರೆಲ್ಲರಿಗೂ, ಇಡೀ ಸಮಸ್ತ ಕಾತರಾ ಗ್ರಾಮದ ಎಲ್ಲ ಪಂಚಾಯತಿಯ ಸದಸ್ಯರು, ತಾಲೂಕಾ ಪಂಚಾಯತ್ ಸದಸ್ಯರು, ಆಮೇಲೆ ಮಾಜಿ ಹಾಲಿ ಇಲ್ಲಿ ನೆರೆದಂಥ ಎಲ್ಲರ ವತಿಯಿಂದ, ವಕೀಲರ ವತಿಯಿಂದ ಅವರಿಗೆ ತುಂಬುರದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಭಿನಂದನೆಗಳು, ಧನ್ಯವಾದಗಳು. ಏನೇನ್ ಜೋಡ್ನ ಯಡಿಯೂರಪ್ಪ ಇದು ಬಿಜಾಪುರ ಡಿಸ್ಟ್ರಿಕ್ಟ್ ಮುಂದೆ ಪರಿಹಾರ ಕೊಡುವ ಕುರಿತು ಈಗಾಗಲೇ ಚರ್ಚಾನ್ ಗ್ರಾಮದಲ್ಲಿ ಪ್ರತಿಷ್ಠಿತ ಸಂಸ್ಥೆ ಓಂ ಸಂಸ್ಥೆ ಕಾರ್ಯವನ್ನು ಮಾಡ್ತಾ ಇದೆ. ಅದು ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನೆರೆ ಸಂತ್ರಸ್ತರಿಗೆ, ದೋಷ ಸಮಾಜದ ಜೀವಿಗಳಾದ ಮಾನವ ನನಗನಿಸ್ತೈತಿ, ಯಾ ದೇವರೂ ಸಹಿತಕ್ಕ ಅವ್ರಿಗೆ ರಕ್ಷಣೆ ಮಾಡಿಲ್ಲ. ಆದ್ರೆ ಯಾರ್ಯಾರೇ ರಕ್ಷಣೆ ಮಾಡಾಕತ್ತಾರಪ್ಪ ಅಂದ್ರೆ ಮಾನವನಿಗೆ ಮಾನವ ರಕ್ಷಣೆ ಮಾಡಾಕತ್ತಾನ. ಯಾಕಂದ್ರೆ ಎಲ್ಲಿ ಹೋದಲ್ಲಿ ಯಾವ ಹಳ್ಳಿಗೆ, ನಾನು ಸುಮಾರು ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಅಥಣಿ, ಬಾಗಲಕೋಟೆ ಜೊತೆಗೆ ಬೆಳಗಾವಿ ಕೆಲವೊಂದು ತಾಲೂಕುಗಳಿಗೆ ನೆರೆ ಸಂತ್ರಸ್ತ
ಭೇಟಿಗಾಗಿ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅವ್ರು ಹೇಳಿದ್ರು, ಇಲ್ಲಿ ನಮಗೆ ಊಟ ಸಾಕಷ್ಟು ಆಗ್ಯದ, ಮತ್ತು ನಮಗೆ ಹೊಸಗೊಳಕ್ಕೆ ಹಾಸಿಗೊಳಕ್ಕೆ ಎಲ್ಲನೂ ಅತ್ಯಂತ ಯಶಸ್ವಿ ರೀತಿಯಿಂದ ಇಡೀ ಸಮಾಜಕ್ಕೆ, ಸಮಾಜವೇ ಅಥವಾ ಎಲ್ಲ ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ಸಮಾಜದವರು ಎಲ್ಲರೂ ಸ್ಪಂದನೆ ಮಾಡಿದ್ದಾರೆ. ಆದರೆ ನಮಗೆ ಏನಾಗಬೇಕಾಗ್ಯದಪ್ಪ ಅಂದರೆ ನಮ್ಮ ಮನೆಗಳನ್ನು ಶಿಫ್ಟ್ ಮಾಡಬೇಕಂತ ನಮ್ಮ ಬೇಡಿಕೆ ಅದ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಅಂಥ ಕಾರ್ಯವನ್ನು ಈಗಾಗಲೇ ಸರ್ಕಾರನೂ ಮಾಡ್ತೀವಿ ಅನ್ನುವಂಥ ವಾಗ್ದಾನ ಹೇಳಿದ್ದಾರೆ. ಸರ್ಕಾರ ಏನು ಹೇಳಿದೆಪ್ಪ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಪ್ರತಿ ಮನೆಗೆ ಕೊಡ್ತೀವಿ, ಮನೆ ರಿಪೇರಿ ಮಾಡಬೇಕಾದ್ರೆ 1 ಲಕ್ಷ ಕೊಡ್ತೀವಿ, ಮನೆ ಸಿಗುತ್ತನ 10,000 ರೂಪಾಯಿ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದ್ರು. ನಾನೇನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ, ಕೇವಲ ಕೃಷ್ಣಾ ನದಿ ಅಲ್ಲ, ಘಟಪ್ರಭಾ ಅಲ್ಲ, ಮಲಪ್ರಭಾ ಅಲ್ಲ, ನಮ್ಮ ಕಡೆ ಭೀಮಾ ನದಿ ಸಹಿತ ಸಾಕಷ್ಟು ಬಂದದ. ಅಲ್ಲಿರ್ತಕ್ಕಂಥ ತೋಟದಲ್ಲಿರ್ತಕ್ಕಂಥ ಮನೆಗಳು ತುಂಬ ನಾನು ಹೋಗಿದ್ದೆ, ಎಲ್ಲ ಕಡೆ ಹೋಗಿದ್ದೆ, ಮನೆಗಳು ಮುಳುಗಿದಾವೆ. ಜೊತೆ ಜೊತೆಗೆ ಕಬ್ಬು ಹಾನಿಯಾಗೈತಿ, ದನಕರುಗಳು ಹಾನಿಯಾಗ್ಯಾವ, ದನಕರುಗಳಿಗೆ ಈಗ ಸದ್ಯ ಮೇವು ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿಯೊಳಗೆ ಇವತ್ತು ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಗ್ರಾಮಗಳದಾವ. ತಕ್ಷಣ ಕೇವಲ ನೀವು ನಮಗೆ ಹೆಂಗಂದ್ರೆ ಯಾವತ್ತು ಕೃಷ್ಣಾಕ್ಕೆ ನ್ಯಾಯ ಸಿಕ್ಕಿದ್ದು ಸಿಗಬಹುದು, ಆದರೆ ಭೀಮಾ ನದಿಗೆ ನ್ಯಾಯನೇ ಸಿಕ್ಕಿಲ್ಲ ಇನ್ನುವರೆತನ. ಅದಕ್ಕೆ ನಮ್ಮ ಮನವಿ ಏನೈತಿ, ಕೋರಿಕೆ ಏನೈತಿ ಅಂದರೆ, ಎಲ್ಲ ರೊಟ್ಟಿ ದವಸ ಧಾನ್ಯಗಳನ್ನೆಲ್ಲ ಶಾಂಪು ಆಗಲಿ, ಪೇಸ್ಟ್ ಆಗಲಿ, ಎಲ್ಲವನ್ನು ನಮಗೆ ಈ ನೆರೆ ಪೀಡಿತ ಪ್ರವಾಹದ ಜನರಿಗೆ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ. ಆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಇವತ್ತು ನಾವು ಅವರಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮದೇ ಶಾಲೆಯ ವಾಹನದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಸಂಸ್ಥೆಯವರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.